ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಆರಿ ಸ್ಟ್ಯಾಂಡ್ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು, ಪ್ಲಸ್ ಫ್ರೇಮ್ಗೆ ಬಂದು ಕ್ಲಾತ್ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಸೊ ಇದು ಬಂದು 16 inches ಫ್ರೇಮು. ಇದು ನೋಡಿ, ಇಲ್ಲಿ ಬಂದು ಒಂದು ಹೋಲ್ಡರ್ ಇರುತ್ತೆ ನೋಡಿ, ನೆಟ್ ಆ್ಯಂಡ್ ಹೋಲ್ಡರ್. ಸೊ ಆ ರೀತಿ ಇರುತ್ತೆ. ಸೊ 16 inch ಫ್ರೇಮ್ ಮತ್ತು 16 inch ಸ್ಟ್ಯಾಂಡ್ ಇದು. ಸೊ ಫಸ್ಟು ಸ್ಟ್ಯಾಂಡ್ ಬಂದು ನೋಡಿ, ಈ ಥರ ನೆಟ್ ರಿಮೂವ್ ಮಾಡಿಬಿಟ್ಟು ಫಿಕ್ಸ್ ಮಾಡ್ಕೋಬಿಡೋಣ. ಸೊ 4 sides ಇರುತ್ತೆ, ಅದನ್ನು ಫಿಕ್ಸ್ ಮಾಡ್ಕೊಳ್ತೀನಿ. ಆದಷ್ಟು ಟೈಟ್ ಮಾಡ್ಕೊಳ್ಳಿ. ಸೊ ಇದು ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋದು ಪ್ರೀವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೋಡ್ದಿರೋರು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಸ್ಟ್ಯಾಂಡ್ ಫಿಕ್ಸ್ ಮಾಡಾಯಿತು, ಇದೊಂದು ಸೈಡಲ್ಲಿ ಇಟ್ಬಿಡೋಣ. ಸೊ ಇದು ಫ್ರೇಮು, ಫ್ರೇಮಲ್ಲಿ ನೋಡಿ ಈ ರೀತಿ 2 pieces ಇರುತ್ತೆ. ಓಕೆ, ನಟ್ಟಿರೋದನ್ನು ಸಪ್ರೇಟ್ ಇಟ್ಬಿಡಿ. ಈ ರೀತಿ ನಟ್ ಏನು ಇಲ್ದಿರೋದು, ಹೋಲ್ಡರ್ ಏನು ಇಲ್ದಿರೋದನ್ನು ಕೆಳಗಡೆ ಕ್ಲಾತ್ ಕೆಳಗಡೆ ಪ್ಲೇಸ್ ಮಾಡಿ, ಅದು ಮೇಲ್ಗಡೆ ನೋಡಿ ಈ ರೀತಿ ಪ್ಲೇಸ್ ಮಾಡಿ. ಮಾಡಿಬಿಟ್ಟು ಎಲ್ಲ ಕಡೆ ನೋಡಿ ಟೈಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಸೊ ಮೇಲೆ ನಟ್ನ ಕೂಡ ಟೈಟ್ ಮಾಡ್ಕೋಬೇಕು, ಆದಷ್ಟು ಟೈಟಾಗಿ ತಿರುಗಿಸ್ಕೊಳ್ಳಿ. ಈ ರೀತಿ ತಿರುಗಿಸಾದ್ಮೇಲೆ ಈ ಕ್ಲಾತ್ನ ಎಲ್ಲ ಸೈಡು ನೋಡಿ, ಎಲ್ಲ ಸೈಡು ಈ ರೀತಿ ಪುಲ್ ಮಾಡ್ಕೋಬೇಕು ಲೈಟಾಗಿ, ಈ ರೀತಿ ಎಲ್ಲ ಸೈಡು ಎಳ್ಕೋಬೇಕು. ಸೊ ಪುಲ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಬಟ್ಟೆ ಅನ್ನೋದು ಟೈಟ್ ಬರುತ್ತೆ. ನೋಡಿ ಈ ರೀತಿ ಟೈಟಾಗಿರಬೇಕು. ಸೊ ನಾವಲ್ಲಿ ಚೆಕ್ ಮಾಡ್ಬೋದು, ನಿಮ್ಗೆ ಆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಚೆನ್ನಾಗಿ ಪುಲ್ ಮಾಡಿಬಿಟ್ಟು ನೀವು ಟೈಟಾಗಿದೆಯಾ ಅಂತ ಈ ರೀತಿ ಚೆಕ್ ಮಾಡಬೇಕು. ಸೊ ಬೌನ್ಸ್ ಆಗುತ್ತೆ ಆ ರೀತಿ ನೀವು ಚೆಕ್ ಮಾಡಿದಾಗ. ಸೊ ಈಗ ಸ್ಟ್ಯಾಂಡ್ನ ತಗೊಬನ್ನಿ, ಸ್ಟ್ಯಾಂಡ್ ಮೇಲೆ ಫ್ರೇಮ್ನ ಫಿಕ್ಸ್ ಮಾಡಿಬಿಡಿ ಈ ರೀತಿ. ಈ ರೀತಿ ಫಿಕ್ಸ್ ಆಗುತ್ತೆ. ಸೊ ಇದೇ ಬಂದು ಫಸ್ಟ್ day 1 ನೀವು ಫಿಕ್ಸ್ ಕ್ಲಾತ್ ಬಂದು ಫ್ರೇಮಲ್ಲಿ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ಕಲಿಬೇಕು. ಸೊ ಇದನ್ನು ಕರೆಕ್ಟಾಗಿ ನಾವು ಫಿಕ್ಸ್ ಮಾಡಿಕೊಂಡ್ರೇನೆ ನೆಕ್ಸ್ಟು ಚೈನ್ ಸ್ಟಿಚ್ ಹೇಗೆ ಹೋಗೋದು, ಹೇಗೆ ಹಾಕೋದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.